ತಿರುಪತಿಯಲ್ಲಿ ತ್ವರಿತ ದರ್ಶನ ಜೊತೆಗೆ ಹೊಸ ಪ್ಯಾಕೇಜ್ ಕೂಡ ಶುರುವಾಗಿದೆ. ಆಂಧ್ರಪ್ರದೇಶ ಪ್ರವಾಸೋದ್ಯಮ ಇಲಾಖೆ ಯುವ ಕರ್ನಾಟಕದ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಬೆಂಗಳೂರಿನಿಂದ ತಿರುಪತಿಗೆ ಎರಡು ಹೊಸ ಮಲ್ಟಿ ಆಕ್ಸೆಲ್ ವೋಲ್ವೊ ಬಸ್ ಸಂಚಾರ ಶುರು ಮಾಡಿದೆ. ಬಸ್ಗಳು ಪ್ರತಿನಿತ್ಯ ಬೆಂಗಳೂರಿನಿಂದ ತಿರುಪತಿಗೆ ಸಂಚರಿಸಲಿದೆ. ಪ್ಯಾಕೇಜ್ ಪ್ರವಾಸ ಮಾದರಿಯಲ್ಲಿ ಟಿಕೆಟ್ ಲಭ್ಯ ಇದೆ. ವಯಸ್ಕರಿಗೆ 2050 ಮತ್ತೆ ಮಕ್ಕಳಿಗೆ 1750 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಇದು 300 ರೂಪಾಯಿ ದರದ ಶೀಘ್ರ ದರ್ಶನ ಟಿಕೆಟ್ ಒಳಗೊಂಡಿರುತ್ತೆ. ಇನ್ನು ನಿಗಮಕ್ಕೆ ನಿತ್ಯ 2500 ದರ್ಶನದ ಟಿಕೆಟ್ ಗಳಿದ್ದು ಟಿಟಿಡಿ ಒದಗಿಸಲಿದೆ. ಯಾವುದೇ ಅಡೆತಡೆ ಇಲ್ಲದೆ ತಿಮ್ಮಪ್ಪನ ದರ್ಶನ ಪಡೆಯೋಕೆ ಇದು ಸಹಕಾರಿಯಾಗಲಿದೆ. ವೀಕೆಂಡ್ ಅಲ್ಲಿ ಮಾತ್ರ ಟಿಕೆಟ್ ದರ ವಯಸ್ಕರಿಗೆ 2450 ರೂಪಾಯಿ ಹಾಗೆ ಮಕ್ಕಳಿಗೆ 2170 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಪ್ರಯಾಣ ದರದಲ್ಲಿ ಬೆಳಗಿನ ತಿಂಡಿ ವ್ಯವಸ್ಥೆ ಕೂಡ ಒದಗಿಸಲಾಗುತ್ತೆ. ನಿತ್ಯ ರಾತ್ರಿ 9 ಗಂಟೆಗೆ ಬೆಂಗಳೂರಿನಿಂದ ಬಸ್ ಹೊರಡುತ್ತೆ. ಎಪಿಟಿಡಿಸಿ ಪ್ರವಾಸ ಪ್ಯಾಕೇಜ್ ಗಳಿಂದ ಮೇ ತಿಂಗಳಲ್ಲಿ 3 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದಲ್ಲಿ 25 ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದೆ ಅಂತ ನಿಗಮದ ವ್ಯವಸ್ಥಾಪಕ ಸುದರ್ಶನ್ ರಾವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇನ್ ಬೇಕ್ರಿ, ಆರಾಮಾಗಿ ತಿರುಪತಿಗೆ ಹೋಗ್ಬೇಕಾದ್ರೆ ಈ ತರ ನೀವು ಪ್ಯಾಕೇಜ್ ಅನ್ನ ಬುಕ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ತಿಂಡಿನೂ ಅದ್ರಲ್ಲೇ ಆಗುತ್ತೆ, ಜೊತೆಗೆ ನಿಮ್ಗೆ ಸ್ಪೆಷಲ್ ದರ್ಶನದ ಒಂದು ಟಿಕೆಟ್ ಕೂಡ ಅದ್ರಲ್ಲೇ ಇರುತ್ತೆ. ಆರಾಮಾಗಿ ಬಸ್ ನಲ್ಲಿ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ಬೋದು. ಸೂಪರ್ ಅಲ್ವಾ? ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಮಿಸ್ ಮಾಡದೆ ಒಪಿನಿಯನ್ ಅನ್ನ ತಿಳಿಸಿ.